ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಸೆಡ್ಡು ಹೊಡೆದು ನಿಂತು ಹೋರಾಡಿದ ವೀರ ವನಿತೆ ಕಿತ್ತೂರು ಚೆನ್ನಮ್ಮ. ಚೆನ್ನಮ್ಮ ಹುಟ್ಟಿದ್ದು 1778ರಲ್ಲಿ ಬೆಳಗಾವಿಯಿಂದ 6 ಕಿಲೋಮೀಟರ್ ದೂರವಿರುವ ಕಾಕತಿಯಲ್ಲಿ. ಕಿತ್ತೂರು ಸಂಸ್ಥಾನದ ಮಲ್ಲಸರ್ಜ ದೇಸಾಯಿಯ ಪತ್ನಿಯಾಗಿದ್ದ ಚೆನ್ನಮ್ಮ ದತ್ತುಪುತ್ರನ ಮೂಲಕ ರಾಜ್ಯವಾಳಲು ಮುಂದಾಗುತ್ತಾಳೆ. ಆದರೆ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಕಾಯಿದೆಯ ನೆಪವೊಡ್ಡಿ ಕಿತ್ತೂರನ್ನು ಕಂಪನಿ ಸರ್ಕಾರದ ವ್ಯಾಪ್ತಿಗೆ ಸೇರಿಸಿ ಕಪ್ಪ ನೀಡಬೇಕೆಂದು ಒತ್ತಾಯಿಸುತ್ತಾರೆ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಯಾಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ಸ್ವತಂತ್ರ ಸಂಸ್ಥಾನವಾಗಿದ್ದು ಕಪ್ಪ ಕೊಡುವ ತಪ್ಪು ಮಾಡಿಲ್ಲ ಎಂದು ಚೆನ್ನಮ್ಮ ಪ್ರತಿಭಟಿಸುತ್ತಾಳೆ. ಇದಕ್ಕೆ ಕೆರಳಿದ ಬ್ರಿಟಿಷರು 21 ಅಕ್ಟೋಬರ್ 1824ರಂದು ಕಿತ್ತೂರ ಮೇಲೆ ದಂಡೆತ್ತಿ ಬಂದರು. ಆದರೆ ಕೋಟೆಗೆ ಮುತ್ತಿಗೆ ಹಾಕಲು ಬಂದ ಕಲೆಕ್ಟರ್ ಥ್ಯಾಕರೆ ಯುದ್ಧದಲ್ಲಿ ಜೀವ ಕಳೆದುಕೊಂಡ. ಚೆನ್ನಮ್ಮನನ್ನು ಮಟ್ಟ ಹಾಕದಿದ್ದರೆ ಎಲ್ಲ ರಾಜ ಸಂಸ್ಥಾನಗಳು ದಂಗೆ ಏಳಬಹುದು ಎಂದು ಬ್ರಿಟಿಷರು ಅಳುಕಿದರು. ಮುಂದೆ 3ನೇ ತಿಂಗಳಲ್ಲಿ ಡಿಸೆಂಬರ್ 3ರಂದು ದೊಡ್ಡ ಸೈನ್ಯದೊಂದಿಗೆ ಮತ್ತೆ ಯುದ್ಧಕ್ಕೆ ಬಂದರು. ಕಿತ್ತೂರು ಸಂಸ್ಥಾನಕ್ಕೆ ಸೇರಿದವರೇ ಆಗಿದ್ದ ಮಲ್ಲಪ್ಪ ಶೆಟ್ಟಿ ಹಾಗೂ ವೆಂಕಟರಾವ್ ದ್ರೋಹ ಬಗೆದಿದ್ದರಿಂದ ಸೋತ ಚೆನ್ನಮ್ಮನನ್ನು ಸೆರೆ ಹಿಡಿಯಲಾಯಿತು. ಆಕೆಯನ್ನು ಬೈಲಹೊಂಗಲದ ಜೈಲಿನಲ್ಲಿಡಲಾಯಿತು. ತಾನು ಒಂದಲ್ಲ ಒಂದು ದಿನ ಬಿಡುಗಡೆಯಾಗುತ್ತೇನೆ ಎಂಬ ಆಕೆಯ ನಂಬಿಕೆ ತುಂಬಾ ದಿನ ಉಳಿಯಲಿಲ್ಲ. ನಿರಾಶಳಾದ ಚೆನ್ನಮ್ಮ ಸೆರೆಯಾದ 4 ವರ್ಷಗಳ ನಂತರ 1829 ಫೆಬ್ರವರಿ 2ರಂದು ಜೈಲಿನಲ್ಲೇ ಪ್ರಾಣ ಬಿಟ್ಟಳು. ಆದರೆ ಆಕೆ ಹೊತ್ತಿಸಿದ ಸ್ವಾತಂತ್ರ್ಯ ಜ್ಯೋತಿ ಸಾಯಲಿಲ್ಲ. ತಲೆಮಾರಿನಿಂದ ತಲೆಮಾರಿಗೆ ಅದು ಪ್ರಜ್ವಲಿಸುತ್ತಲೇ ಇದೆ.